ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ನಾನು ಕೆಲಸಕ್ಕೆ ಹೋಗಿ ಬಂದೆ. ಬೆಳಗಿನ ಜಾವ 6:30 ಆಯ್ತು ನೋಡಿ. ನಾನು 5 ಗಂಟೆಗೆ ಹೋಗಿದ್ದೆ ಇವತ್ತು. 6:30 ಆಯಿತು. 6:30 ಅಂದರೆ ಮನೆಗೆ ಹೋಗ್ತಾಯಿದ್ದೀನಿ ನೋಡಿ. ಕೆಲಸ ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಬೇಗ ಯಾಕೆ ಹೋಗಿದ್ದಪ್ಪ ಅಂದರೆ ಇವತ್ತು ಅವ್ರ ಅಮ್ಮರು ಊರಿಗೆ ಹೋದರು. ಹಾಗಾಗಿ ಅವ್ರದ್ದು ಟ್ರೈನು 7 ಗಂಟೆಗಿದೆ. ನಾವು ಸ್ವಲ್ಪ ಮುಂಚೆ ಹೋಗಬೇಕಲ್ಲ, ಹಾಗಾಗಿ ನಾನು ಹೋಗಿ ಎಲ್ಲ ಕಸ ಗುಡಿಸಿ ಒರೆಸಿ ಮತ್ತು ಬೀಗ ಎಲ್ಲ ಹಾಕಿಕೊಟ್ಟು ಮನೆಗೆ ಹೋಗ್ತಾಯಿದ್ದೀನಿ ನೋಡಿ. ಈಗ ನಿನ್ನ ಹೋಗಿ ಮಗಳನ್ನ ಎಬ್ಬಿಸಿ ಬಂದಿದ್ದೆ ಬರುವಾಗ 5 ಗಂಟೆಗೆ. ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಹೋಗಿದ್ದೆ ಫ್ರೆಂಡ್ಸ್. ಈಗ ಮನೆಗೆ ಹೋಗಿ ಅವಳಿಗೆ ತಿಂಡಿ ಮಾಡಿಕೊಡ್ಬೇಕು ನೋಡಿ. ಮಳೆ ಕಮ್ಮಿ ಇದೆ ಇವತ್ತು, ಮಳೆ ಕಮ್ಮಿ ಇದೆ ಫ್ರೆಂಡ್ಸ್. ಇವತ್ತು ನನ್ನ ಹಿಂದ್ಗಡೆ ಫ್ಲ್ಯಾಟ್ ಕಾಣ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು 18th floor ಫ್ಲ್ಯಾಟ್ ಇದೆ, ತುಂಬ ದೊಡ್ಡದಿದೆ. ಮಾತ್ರ ಈಗ ನಾನಿರೋದು ಅರ್ಧ ಕಾರ್ ರಸ್ತೆ ಕೆಳಗೆ ಇದ್ದೇನೆ, ಹಾಗಾಗಿ ಅಷ್ಟು ದೊಡ್ಡದು ಕಾಣ್ತಾ ಇದೆ ಅದು ನಿಮಗೆ. 18th floor ಇದೆ ನೋಡಿ. ಮಳೆ ಇಲ್ಲ, ಅದರ ವಾತಾವರಣ ಕೋಲ್ಡ್ ಆಗಿದೆ. ಚೆನ್ನಾಗಿದೆ ಫ್ರೆಂಡ್ಸ್, ಮತ್ತೆ ಸಿಗ್ತೇನೆ. ನೋಡಿ ಈಗ ಚುಮ್ಮರಿ ಸೋಸಲ ಅಂದರೆ ಮಂಡಕ್ಕಿ ಸೋಸಲ ಮಾಡ್ತಾ ಇದ್ದೇನೆ ನಾನು. ಎಣ್ಣೆ ಹಾಕ್ತೇನೆ. ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಈಗ ಸ್ವಲ್ಪ ಸಾಸಿವೆ ಹಾಕ್ತೀನಿ, 1 1/4 teaspoon ಅಷ್ಟು. ಸ್ವಲ್ಪ ಜೀರಿಗೆ ನೋಡಿ, ಚಟ್ ಸಿಡಿಲಿಕ್ಕೆ ಹೆಚ್ಚು ಕಾದಿ ಪಲ್ಲ ಇದ್ದೀನಿ ನೋಡಿ. ಈಗ ಕರಿಬೇವು ಹಾಕೋತೀನಿ. ನೋಡಿ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಮತ್ತು ಕಾಯಿ ಮೆಣಸು ಒಟ್ಟಿಗೆ ಸೇರ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಫ್ರೈ ಮಾಡ್ತೀನಿ, ಕಾಣ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಕಟ್ ಮಾಡ್ತೀನಿ, ಕಟ್ ಮಾಡಲಿಲ್ಲ ಅವಾಗಲೇ. ಬೆಳಿಗ್ಗೆ ಮಗಳು ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್ ಕಾಲೇಜಿಗೆ, ಹಾಗಾಗಿ ಅವಾಗ ಹೋಗುವಾಗ ಮಾಡಿಕೊಡ್ತೀನಿ, ತಿಂದು ಹೋಗ್ತಾಳೆ ಅಂತೇಳಿ ಮಾಡ್ತಾ ಇದ್ದೀನಿ ಈಗ. ನೋಡಿ ಇದಕ್ಕೆ ಸ್ವಲ್ಪ ಕಾಯಿ ಆಗಿದೆ ಫ್ರೆಂಡ್ಸ್, ಕಾಯಿ ಮೆಣಸು, ಟೊಮೆಟೊ, ಕಾಯಿ ಮೆಣಸು ಮತ್ತು ಈರುಳ್ಳಿದು. ಈಗ ಟೊಮೆಟೊ ಸೇರಿಸ್ತೀನಿ ಅದಕ್ಕೆ. ಟೊಮೆಟೊನ ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಸ್ವಲ್ಪ ಹುಳಿ ಬರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ಲೈಟ್ ಯಾಕೆ ಕ್ಲಿಯರ್ ಕಾಣ್ತಾ ಇಲ್ಲ. ಸ್ವಲ್ಪ ಉಪ್ಪು ಹಾಕ್ತೇನೆ, ಹೆಚ್ಚು ಚೂರು ಜಾಸ್ತಿ ಹಾಕಲ್ಲ. ಈಗ ಫ್ರೈ ಆಗೋದಕ್ಕೋಸ್ಕರ ಹಾಕಿರೋದು. ಬೇಕಾದರೆ ನೀವು ಶೇಂಗಾ ಹಾಕೋಬೋದು. ನಾನು ಹುರಿಗಡಲೆ ಪುಡಿ ಮಾಡಿಟ್ಟಿದ್ದೇನೆ. ಈಗ ಇದಕ್ಕೆ ಒಂಚೂರು ಅರಿಶಿನ ಹುಡಿ ಹಾಕ್ತೇನೆ. ತುಂಬ ಚೆನ್ನಾಗಿರುತ್ತೆ ಅರಿಶಿನ ಹುಡಿ ಹಾಕಿದ್ರೆ ಫ್ರೆಂಡ್ಸ್. ನೋಡಿ ಕಲರ್ ಹೇಗೆ ಎಲ್ಲೋ ಕಲರ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇದಕ್ಕೆ ನಾನು ಇಲ್ಲಿ ಮಂಡಕ್ಕಿ ತೋಯಿಸಿಬಿಟ್ಟು ಇಟ್ಟಿದ್ದೇನೆ ಎಲ್ಲ ನೀರು ತಗೊಂಡು. ಇದು ಚಿಕ್ಕ ಪಾತ್ರೆಯಲ್ಲಿ ಎಲ್ಲ ಮಾಡಿದರೆ ಆಗೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಚಿಕ್ಕದೊಂದು ಅಲ್ಯೂಮಿನಿಯಂ ಬುಟ್ಟಿ ಅಂತೇಳಿ ಅಂತೇವೆ ಅದರಲ್ಲಿ ಮಾಡ್ತಾ ಇರೋದ್ರಿಂದ. ನಾನೀಗ ಇದು ಮಿಕ್ಸ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ಈಗೆಲ್ಲ
ನೋಡಿ ಈ ಥರ ಎಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಒಂದು ಚೂರು ಸಕ್ಕರೆ ಆ್ಯಡ್ ಮಾಡ್ತೇನೆ. ನೋಡಿ ಮತ್ತು ಇನ್ನೊಂದು ಚೂರು ಉಪ್ಪು ಹಾಕ್ತೀನಿ, ಅದು ಈರುಳ್ಳಿ ಫ್ರೈ ಆಗಲಿಕ್ಕೆ ಅಂತ ಹಾಕಿದ್ದು. ಈಗ ಚೂರು ಉಪ್ಪು ಹಾಕ್ತೀನಿ ನೋಡಿ. ಈಗ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇದೆಲ್ಲ ಒಂದು ಮತ್ತೆ. ನೋಡಿ ಈಗ ಫ್ರೆಂಡ್ಸ್ ನಾನಿಲ್ಲಿ ತರಿ ತರಿಯಾಗಿ ಪುಟಾಣಿ ಮಿಕ್ಸಿ ಮಾಡಿಟ್ಕೊಂಡಿದ್ದೇನೆ. ಇದು ನೋಡಿ ಕಾಣ್ತಿರ್ಬೋದು, ಇದನ್ನು ತರಿ ತರಿಯಾಗಿ ಮಿಕ್ಸಿ ಮಾಡಿಟ್ಟಿದ್ದೇನೆ. ಈಗ ಇದಕ್ಕೆ ಮೇಲ್ಗಡೆಯಿಂದ ಹಾಕ್ತೀನಿ. ಇದನ್ನು ಮಸಾಲೆ ಕರಿವಾಗೆಲ್ಲ ಹಾಕಬಾರ್ದು, ಒಂದೇ ಕಡೆ ಗಂಟಾಗಿಬಿಡುತ್ತೆ ಮಸಾಲೆಯಲ್ಲಿ. ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಾಕೋಬೇಕು. ಇದರೊಟ್ಟಿಗೆ ನಾನೀಗ ಕೊತ್ತಂಬರಿ ಹಾಕ್ತೀನಿ, ಕಟ್ ಮಾಡಿಟ್ಟಿರೋಂಥದ್ದು. ಕೊತ್ತಂಬರಿನೇ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿಗ. ನೋಡಿ ಈ ಥರ ಬಟ್ಟೆ ಇಡ್ತೀನಿ, ಸುಡ್ತಾ ಇರೋದು ತುಂಬ. ಇದರೊಟ್ಟಿಗೆ ಮೆಣಸಿನ್ಕಾಯಿ ಬಜ್ಜಿ ಇದ್ರೆ ಸೂಪರ್ ಫ್ರೆಂಡ್ಸ್ ತಿನ್ನಲಿಕ್ಕೆ. ನೀವೀಗ ಉಪ್ಪು ಖಾರ ಚೆಕ್ ಮಾಡ್ಕೋಬೋದು, ಉಪ್ಪು ಅಥವಾ ಖಾರ ಕಡಿಮೆ ಆದರೆ ಮೆಣಸಿನ್ಕಾಯಿ ರುಬ್ಬಿಟ್ಟು ಹಾಕ್ಕೊಳ್ಳಿ, ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕ್ಕೊಳ್ಳಿ. ಮಾಡೋವಾಗಲೇ ಒಂಚೂರು ಎಲ್ಲವನ್ನು ಕಮ್ಮಿ ಹಾಕಿಬಿಟ್ರೆ ಸರಿಯಾಗಿರುತ್ತೆ. ನೋಡಿ ಈ ಥರ ನಮ್ಮದು ಮಂಡಕ್ಕಿ ಸುಸ್ಲ ರೆಡಿ ಆಯಿತು ಫ್ರೆಂಡ್ಸ್. ನೀವು ಮನೆಯಲ್ಲಿ ಅನ್ಸುತ್ತೆ ಟ್ರೈ ಮಾಡಿ. ಒಂದು ನೀಟಾಗಿ ಹಾಕಿದ್ದೀನಿ ವಿಡಿಯೋ, ಅಪ್ಲೋಡ್ ಆಗಿದೆ ಆಲ್ರೆಡಿ, ನೋಡ್ಕೊಳ್ಳಿ ಚೆಕ್ ಮಾಡಿ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಮಗಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, ತಿಂಡಿ ತಿಂದ್ಬಿಟ್ಟು ಹೋಗ್ತಾಳಂತೀಗ. ಟೈಮ್ 8 ಗಂಟೆ ಆಯಿತು, ಬೇಗ ಬೇಗ ಫ್ರೆಂಡ್ಸ್. ನಾನು ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ, ನಮ್ಮ ಅಮ್ಮರು ಬೆಂಗಳೂರಿಗೆ ಹೋದ್ರೆ ಅಂತ ಹೇಳಿದ್ದೆಲ್ಲ, ಅವ್ರನ್ನ ರೈಲ್ವೆ ಸ್ಟೇಷನಿಗೆ ಬಿಡ್ಲಿಕ್ಕೆ ಹೋಗಿದ್ದಾರೆ, ಅವ್ರು ಆಲ್ರೆಡಿಯಲ್ಲಿ ತಿಂಡಿ ತಿಂದಿದ್ದಾರಂತೆ. ನಾನು ಈಗ ತಿಂತೇನೆ ಫ್ರೆಂಡ್ಸ್, ನಾನು ಸತ್ತಿ ಬಿಟ್ಟು ಸಿಗ್ತೀನಿ. ನೋಡಿ ಅವ್ರ ಅಮ್ಮರು ನನಗೆ ಬೆಳಗ್ಗೆ ತಿಂಡಿ ಚಪಾತಿ ಕೊಟ್ಟಿದ್ದಾರೆ. ನೋಡಿ ಚಪಾತಿ ಮತ್ತು ಚಪಾತಿ, ಇದು ಮಧ್ಯಾಹ್ನ ಬರುತ್ತೆ ಬಿಡ್ತೀನಿ. ಈಗ ತಿಂಡಿ ತಿಂತೇನೆ ಫ್ರೆಂಡ್ಸ್. ಎಲ್ಲಿ ಕೊಡಿ ತಗೊಂಡಿ ಇಲ್ಲಿ ತಂಗಿ. ಹ್ಞೂ ಬಾಯ್. ನೋಡಿ ಮಗಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ, ಶನಿವಾರ ಮಗಳು ಹಾಗೆ ನಿಂತ್ಕೊಂಡು ಅಲ್ಲಿ ನಾಯಿ ತುಂಬ ಅದಾವ ಅಂತ ಹೇಳ್ತಾ ಇದ್ದಾಳೆ. ಅವಳು ಏನು ನಾಯಿ ಉಂಟಾ? ಆ ಏನು ತುಂಬ ಉಂಟಾ? ಅವು ತುಂಬ ಗಲಾಟೆ ಮಾಡ್ತಾವೆ, ಹೋಗ್ಬೇಡ. ಎಲ್ಲ ಓ ನವಿಲ ಪಿಕಾಕ್, ವಾ ಗರಿ ಬಿಚ್ಚಿ ನೋಡಿ, ರಸ್ತೆ ಬದಿ ಮೇಲೇ ಕುಣಿತಾ ಇದೆ, ಕಾಣ್ತಿರ್ಬೋದು. ಹೌದು ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದೆ. ಹೋಗು ನಿಧಾನಕ್ಕೆ ಹೋಗು, ಎಂತ ಮಾಡ್ತೀನಿ ನೋಡಿ. ಆಚೆ ಅವರು ನಿಂತು ಸಹ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಸಹ ನಿಧಾನಕ್ಕೆ ಹೋಗ್ತೀನಿ, ಎಂತ ಮಾಡುತ್ತೆ ನೋಡು. ನೋಡಿ ಮಕ್ಕಳನ್ನ ಕರ್ಕೊಂಡು ನಿಂತಿದ್ದಾರೆ ಅಲ್ಲಿ ಎಲ್ಲರೂ ನೋಡಿ, ರಸ್ತೆ ಮೇಲೇ. ವಾವ್, ಮಗಳು ಬೇರೆ ದಾರಿ ಹಿಡಿದ್ಲು ನೋಡಿ, ಈಚೆಯಿಂದ ಹೊರಡ್ತಾ ಇದ್ಲು. ಹೋಗು ಈಚೆಯಿಂದ ಹೋಗು, ನವಿಲ್ ಮತ್ತೆ ಮುಚ್ಕೊಳುತ್ತೆ ಅದು. ಗರಿ ಚೆನ್ನಾಗಿ ಕುಣಿತಾ ಇದೆ ಈಗ ನೋಡಿ, ಈಚೆಯಿಂದ ಹೊರಟ್ಲವಳು. ಇಲ್ಲಿ ಸ್ವಲ್ಪ ಆಚೆ ಒಂದು ದಾರಿ ಇದೆ, ಬರೀ ಇಲ್ಲಿ ನೋಡಿ ಮುಚ್ಕೊಳ್ತೀನಿ ನವಿಲ್ ಮುಚ್ಚಿಲ್ಲ. ಮತ್ತೆ ಗರಿ ಓಪನ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕುಣಿತಾ ಇದೆ ಫ್ರೆಂಡ್ಸ್. ಸಖತ್ ಮೋಡಾಗಿದೆ, ಮಳೆ ಬರೋತ್ತರ. ನಾನು ಜೋರಾಗಿ ಮಾತಾಡಿದರೆ ಅದು ಗರಿ ಇದು ಮಾಡುತ್ತೆ ಅಂತೇಳಿ ನಿಧಾನ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದ್ರ ಪಕ್ಕಕ್ಕೆ ನೋಡಿ ಕಾಡು ಕೋಳಿ ಬಂತು, ಆಚೆಯಿಂದ ಮಕ್ಕಳು ಎಲ್ಲ ನಿಂತಿದ್ದಾರೆ ನೋಡ್ತಾರೆ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ.
ಫ್ರೆಂಡ್ಸ್, ನವಿಲು, ಹಾವು, ನಾಯಿ, ಮುಂಗುಶಿ ನಮ್ಮ ಮನೆ ಹತ್ರ ಲೆಕ್ಕನೇ ಇಲ್ಲ ನೋಡಿ, ಅಷ್ಟುಂಟು ಮಾತ್ರ. ಮಗಳು ಹೊರಟೋದ್ಲು ಫ್ರೆಂಡ್ಸ್, ನಾನು ಸಮನೆಗೆ ಹೋಗ್ತೀನಿ. ಅದು ಅದರ ಪಾಡಿಗೆ ಆಟ ಆಡ್ತಾ ಇರುತ್ತೆ, ಚೆನ್ನಾಗಿ ಆಟ ಆಡ್ಕೊಳ್ಳಿ ಫ್ರೆಂಡ್ಸ್. ಮಳೆ ಬರ್ಬೋದು ಈಗ, ಮೋಡ ನಿಮಗೆ ನೋಡಿ, ಮೋಡ ತೋರಿಸ್ತೇನೆ. 8:20 ಟೈಮ್ ಈಗ, ಆದರೂ ನೋಡಿ ಇಷ್ಟೊಂದು ಮೋಡ ಇದೆ ಫ್ರೆಂಡ್ಸ್. ಹೋಗ್ತೇನೆ ಈಗ ಮನೆಗೆ ನಾನು. ಸ್ವಲ್ಪ ಜೂಮ್ ಹಾಕಿದೆ ನೋಡಿ, ದೂರ ಇದೆ. ಇದು ದಾಳಂಬ್ರಿ ಗಿಡ ಫ್ರೆಂಡ್ಸ್, ಅದರ ಇತ್ತು ಮೊನ್ನೆ ಹೂ ತೋರಿಸಿದೆ. ನವಿಲು ಬಿಡೋದಿಲ್ಲ, ಎಲ್ಲ ತಿಂದುಬಿಡ್ತವೆ ನೋಡಿ. ಇಲ್ಲಿ ಸಹ ಆಗಿದ್ದಾವೆ ಆಲ್ರೆಡಿ ದಾಳಂಬ್ರಿ ಹೂ ಎಲ್ಲ ನೋಡಿ, ಚೆನ್ನಾಗಿ ಆಗ್ತಾಯಿದ್ದಾವೆ. ಆದರೂ ನವಿಲು ಬಿಡೋದಿಲ್ಲ, ನೋಡಿದ ತಕ್ಷಣ ತಿಂದುಬಿಡ್ತವೆ ನೋಡಿ. ವಾಪಸ್ ರಿಟರ್ನು ಮಲ್ಲಿಗಿನ ಗಿಡ ಎಲ್ಲ ಕಟ್ ಮಾಡಿದೆ, ಚೆನ್ನಾಗಿ ಮಗ್ಗೆ ಸಹ ಬಿಡ್ತಾಯಿದ್ದಾವೆ. ಆ ಮಲ್ಲಿಗಿನ ಗಿಡ ತೋರಿಸ್ತೀನಿ, ಚೆನ್ನಾಗಿ ಬಿಡ್ತಾಯಿದೆ. ಕಾಯಿ ಮೆಣಸು ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್. ಇದು ನೋಡಿ, ಇಲ್ಲಿ ಪುದೀನ ಇದೆ, ಎಲ್ಲ ಚೆನ್ನಾಗಿದೆ. ಈ ಮಲ್ಲಿಗಿನ ಗಿಡ ನೋಡಿ, ಇದು ಸಹ ಚೆನ್ನಾಗಿ ಮಗ್ಗೆ ಬಿಡ್ತಾಯಿದೆ. ಈಗ ಇದು ಯಾವಾಗಲೂ ಈ ಟೈಮಲ್ಲಿ ಆಗೋದಿಲ್ಲ, ನಾನು ಈ ವರ್ಷ ಫುಲ್ ಕಟ್ ಮಾಡಿದ್ದೀನಿ ಗಿಡ. ಇದು ನೋಡಿ ಎಷ್ಟು ಮಗ್ಗೆ ಬಿಟ್ಟಿದೆ, ಸಣ್ಣ ಸಣ್ಣದು. ಇಲ್ಲೊಂದಿದೆ, ಇದು ಸಹ ಹಾಗೆ ಮಗ್ಗೆ ಬಿಟ್ಟಿದೆ ನೋಡಿ. ಇದು ಸಹ ಚೆನ್ನಾಗಿ ಮಗ್ಗೆ ಬಿಡ್ತಾಯಿದೆ ಫ್ರೆಂಡ್ಸ್. ಆಗಲಿ ಹೂ, ಮತ್ತು ಅದು ಒಂದು ಜಾಜಿ ಹೂವು ಅಂತಿದೆ ಫ್ರೆಂಡ್ಸ್. ಅದು ಚಿಕ್ಕ ಚಿಕ್ಕದು ಹೂವು ಆಗುತ್ತೆ, ತುಂಬ ಆಗುತ್ತೆ. ಅದು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಆಲದ ಮರ ಇತ್ತು ಆಚೆ ಸೈಡಿಗೆ, ಅದು ಆಲದ ಮರ ಕಟ್ ಮಾಡುವಾಗ ಎಲ್ಲ ಗಿಡಗಳ ಮೇಲೆ ಬಿತ್ತು. ನಮ್ಮ ಗಿಡಗಳೆಲ್ಲ ಹೋಗಿತ್ತು ನೋಡಿ, ಗುಲಾಬಿಂದು ಎಲ್ಲ ಹೋಗಿತ್ತು ಫ್ರೆಂಡ್ಸ್. ಆದರೂ ಮತ್ತೆ ನಾನು ಕಟ್ ಮಾಡಿ ಪ್ರಯತ್ನ ಮಾಡಿದೆ ಚೆನ್ನಾಗಿ ಬರಲಿ ಅಂಥೇಳಿ. ಈಗ ಇಷ್ಟೊಂದೆಲ್ಲ ಬಂದಿದ್ದಾವೆ ಗುಲಾಬಿ, ವಾಪಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ಈಗ ವಾಪಸ್ ಸ್ಟಾರ್ಟ್ ಆಗಿದ್ದಾವೆ, ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಎಲ್ಲ ಗಿಡಗಳ ಮಳೆಗೆ. ನಮಗೆ ಕುಡಿಲಿಕ್ಕೆ ನೀರಿರಲಿಲ್ಲ ಫ್ರೆಂಡ್ಸ್, ಗಿಡಗಳಿಗೆ ಹಾಕಲಿದ್ದೆ. ಇಲ್ಲಿ ತುಂಬ ಬೇಜಾರಾಗಿತ್ತು, ಗಿಡಗಳು ಒಣಗಿದ್ ನೋಡಿ, ಮಗ್ಗೆ ಬಂದಿದೆ ನೋಡಿ. ಇದು ಕಮಲದ ಹೂ, ಇದು ಸಹ ಕಮಲದ ಹೂ ಅಲ್ಲಿ ಬಿದ್ದಿದೆ. ಈಗ ಇದು ಚಿಕ್ಕ ಗುಲಾಬಿ, ಚೆನ್ನಾಗಿ ಆಗುತ್ತೆ. ಇದು ಫ್ರೆಂಡ್ಸ್ ರಾಣಿ ಕಲರ್ ನೋಡಿ, ತುಂಬ ಸಖತ್ತಾಗಿ ಬರುತ್ತೆ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ನೋಡಿ, ಬೇಕಾದರೆ ತುಂಬ ಚೆನ್ನಾಗಿ ಆಗುತ್ತೆ. ಇದು ಅಂತ ಹೂ ನೋಡಿ, ಕಟ್ ಮಾಡಬೇಕು, ಎಲ್ಲ ಬಿದ್ದೋಗಿದೆ. ನಾನು ಕೆಲಸ ಇದೆ ಅಂತೇಳಿ ಹೊರಗಡೆ ಬರಲೇ ಇಲ್ಲ. ಇದು ಲೈಟ್ ಕಲರ್ ಹೂ, ಇದು ಸಹ ಬಿದ್ದಿದೆ, ಕಟ್ ಮಾಡಬೇಕು ಈಗೆಲ್ಲ ನೋಡಿ. ಕರ್ಮೇನ್ ಗಿಡ ನಿಮಗೆ ಹೇಳಿದೆ ಒಂದು ವಿಡಿಯೋದಲ್ಲಿ, ಎಲ್ಲ ಹೋಗಿದೆ ಬೇಸಿಗೆಗೆ ಅಂಥೇಳಿ. ಈಗ ಒಂದು ವಾರ ಮಳೆ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ. ಇದು ಸಹ ಹಾಗೆ ಎಲ್ಲ ಗೆಣಸಿನ ಬಳ್ಳಿ ಸಹ ಚೆನ್ನಾಗಿ ಬಂದಿದೆ, ಎಕ್ಕದ ಹೂ ಆಗ್ತಾ ಉಂಟೀಗ. ಈ ಥರ ಆಗಿದೆ ಫ್ರೆಂಡ್ಸ್ ನಮ್ಮಲ್ಲಿ ಈಗ ನೋಡಿ. ನಾಯಿಗಳದಂತ ಹಾವಳಿ ಅಂತೂ ಫುಲ್ ಇದೆ, ನಾಯಿಗಳ ಹಾವಳಿ. ನಮ್ಮ ಮನೆ ಹತ್ರ ನಾಯಿ ಅಷ್ಟೇ ಇದೆ ಫ್ರೆಂಡ್ಸ್ ನೋಡಿ. ನಮ್ಮ ಮನೆ ಹತ್ರ ನಾಯಿ ಹಾವಳಿ ನೋಡಿ, ದಿನ ಏನಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ 15-18 ನಾಯಿಗಳು ಬರ್ತವೆ. ಎಷ್ಟು ಕಚ್ಚಾಡ್ತವೆ ನೋಡಬೇಕು, ಕಚ್ಚಾಡೋ ಹೊರಗೆ ಬಂದರೆ ಸಾಕು, ಮೈ ಮೇಲೆ ಬಂದು ಎಲ್ಲ ಇದನ್ನು ಮಾಡಿಬಿಡ್ತಾವೆ, ಕಚ್ತಾ ನಮ್ಮನ್ನು ಸಹ. ನಾಯಿ ಕಚ್ಚಾಡೋ ಹೊರಗಡೆ ಬರೋದೇ ಇಲ್ಲ ಫ್ರೆಂಡ್ಸ್ ನೋಡಿ. ಅಲ್ಲೊಂದು ಹೋಯಿತು ನಾಯಿ, ಅಲ್ಲಿ ಮನೆ ಕಟ್ತಾ ಇದ್ದಾರಲ್ಲ ಅಲ್ಲಿ ಸೊಳ್ಳೆ ನೋಡಿ ಬರ್ತವೆ ಅಂತ. ಫ್ರೆಂಡ್ಸ್ ಮಗಳು ಹೋದ್ಲಿ ಕಾಲೇಜಿಗೆ, ಇನ್ನು ನಾನು ಕೆಲಸ ಮಾಡಿ ಬಟ್ಟೆ ಉಂಟು ಹೊಲಿಯಲಿಕ್ಕೆ, ಬಟ್ಟೆ ಹೊಲಿತೇನೆ. ಈಗ ಎಲ್ಲ ಕರ್ಟನ್ಗಳು ತೆಗೆದಿದ್ದೀನಿ ನೋಡಿ, ಬಾಗಿಲ್ದು ಕೃಷ್ಣನ ಕರ್ಟನ್ ತೆಗೆದಿದ್ದೆ, ಕಿಚನ್ ರೂಮಿಂದು ಬಾಗಿಲ್ದು ಉಣಲ್ದು ಹೆಣದಾಕಿದ್ದೆ, ಅದನ್ನು ಸಹ ತೆಗೆದಿದ್ದೇನೆ ಫ್ರೆಂಡ್ಸ್ ನಾನೀಗ. ಹಾಗಾಗಿ ಈಗ ಬಟ್ಟೆ ತೊಳೆದು ಹಾಕಿ, ಮತ್ತು ಮೋಡ ಸಹ ಆಗಿದೆ, ಎಂತ ಮಾಡಬೇಕು. ಬಟ್ಟೆ ಆರದಿದ್ದರೆ ತುಂಬ ವಾಸ ಅಂದರೆ ವಾಸ ಬರ್ತವೆ ಫ್ರೆಂಡ್ಸ್, ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ, ಹಾಗೆ ಆಗುತ್ತೆ. ಅದಕ್ಕಾಗಿ ಇದನ್ನು ಮಾಡಿದ್ದೀನಿ, ಅದು ಬಿಸಿಲು ಬಂದರೆ ತೊಳಿಬೇಕು ಅಂತೇಳಿ ತೆಗೆದು ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ನಿನ್ನೆ ಪುಟಾಣಿ ಕದರಂಟ ಅಂತೇಳಿ ಹಾಕಿದ್ನೆಲ್ಲ ಉತ್ತರ ಕನ್ನಡ ಸ್ಪೆಷಲ್ಲು, ನಾನು ಇನ್ನೊಂದು ಮಾಡಿದೆ ಪುಟಾಣಿ ಕದರಂಟನೇ, ಸೇಮ್ ಸಕ್ಕರೆ ಬದಲು ಬೆಲ್ಲ ಹಾಕಿದ್ದೆ. ಸಕ್ಕರೆಗಿಂತಲೂ ಬೆಲ್ಲದ್ದು ತುಂಬ ಟೇಸ್ಟ್ ಬಂದಿದೆ ಫ್ರೆಂಡ್ಸ್. ನಾನು ಇದು ಇಡೇನು ಮಾಡಲಿಲ್ಲ, ನಮ್ಮ ಯಜಮಾನ್ರು ಅಂದರು ಇಲ್ಲ ಸಕ್ಕರೆ ಬದಲು ಬೆಲ್ಲ ಹಾಕಿ ಮಾಡಿ ನೋಡು ಹೇಗೆ ಬರುತ್ತೆ ಅಂತೇಳಿ. ಬೆಲ್ಲ ಹಾಕಿದರೆ ಸ್ವಲ್ಪ ಕಪ್ಪು ಬರುತ್ತೆ, ವೈಟ್ ಏನು ಬರೋದಿಲ್ಲ ಸಕ್ಕರೆ ಕದರಂಟಿನ ಹಾಗೆ. ಆದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಹಾಗೆ ತೋರಿಸ್ತೀನಿ ನಿಮಗೆ. ಬೆಲ್ಲದ್ದು ಸ್ವಲ್ಪ ಕಪ್ಪು ಬರುತ್ತೆ, ಸಕ್ಕರೆದಾದರೆ ಬೆಳ್ಳಗೆ ಬರುತ್ತೆ. ಇದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಬೆಲ್ಲದ್ದು ಅಷ್ಟೇ ಟೇಸ್ಟಿಯಾಗಿದೆ ಇದು ನೋಡಿ. ಇದಕ್ಕೆ ನಾನು ಕೊಬ್ಬರಿ ಆಗಲಿ ಮೇಲುಗಡೆ ಪುಟಾಣಿ ಆಗಲಿ ಏನು ಹಾಕಲಿಲ್ಲ, ಹಾಗೇ ಮಾಡಿದ್ದೇನೆ. ನಮ್ಮ ಮನೆಯವ್ರು ಕೊಬ್ಬರಿ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ ಅಂತಂದರು, ನಾನು ಹಾಕಲಿಲ್ಲ. ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋದೇನಿರಲಿಲ್ಲ, ಹಾಗಾಗಿ ಮಾಡಿ
ತುಂಬ ಟೇಸ್ಟಾಗಿ ಬಂದಿದೆ. ಸಕ್ಕರೆ ಬದಲು ಬೆಲ್ಲ ಹಾಕಿದ್ದೀನಿ ಅಷ್ಟೇ, ಮತ್ತು ಇದಕ್ಕೆ ಕೊಬ್ಬರಿ ಅಂತ ಏನು ಹಾಕಲಿಲ್ಲ. ನಾನು ಹಾಕಿರೋದು ಇದಕ್ಕೆ ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಏಲಕ್ಕಿ ಹುಡಿ ಇಷ್ಟೇ ಹಾಕಿರೋದು. ಮೂರೇ ಮೂರು ಪದಾರ್ಥದಿಂದ ಮಾಡಿರೋಂಥದ್ದು ನೋಡಿ ಫ್ರೆಂಡ್ಸ್, ಮೆಜರ್ಮೆಂಟ್ ಸೇಮ್ ಎಲ್ಲ, ಆದರೆ ನಾನು ಬೇರೆದೇನೂ ಹಾಕಲಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಮತ್ತು ಅಷ್ಟೇ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇದು, ಅದಕ್ಕಿಂತಲೂ ಮೆದು ಬಂದಿದೆ. ಮತ್ತು ತಿನ್ಲಿಕ್ಕೆ ಹೋದರೆ ಒಂಥರ ಪೇಡೆ ಥರ ಹತ್ತಾ ಉಂಟು ಇದು ಬಾಯಲ್ಲಿ, ತುಂಬ ಟೇಸ್ಟಾಗುತ್ತೆ. ಬೇಕಾದರೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ.